ಕೋಲ್ಕತ್ತಾ ವೈದ್ಯ ಸಾವಿನ ಪ್ರಕರಣದಲ್ಲಿ ರಾಜಕಾರಣ ಪ್ರಧಾನಿ ಮೋದಿಗೆ ಪತ್ರ ಬರೆದಿರಂತೆ ಮತ್ತೊಮ್ಮೆ ಬಂಗಾಳ ಮುಖ್ಯಮಂತ್ರಿ ಹಾಂ ಈಗ ಪತ್ರ ಬರೆಯೋ ಟೈಮು ಕೆಲಸ ಮಾಡಬೇಕಾದಂಗೆ ಮಾಡಲಿಲ್ಲ ಅವ್ನು ಯಾರೋ ಯೂಸ್ಲೆಸ್ ಪ್ರಿನ್ಸಿಪಾಲ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಓಡಾಡ್ಬಿಟ್ರು ಅವ್ನು ಬರ್ತ್ಡೇಗೆ ಇವ್ರು ವಿಶ್ ಬೇರೆ ಮಾಡಿ ಮಾಡ್ತಾರಂತೆ ಯಾರು ಮೇಡಮು ಮಾಡ್ಕೊಂಡು ಓಡಾಡ್ಬಿಟ್ಟು ಇವಾಗ ಕೇಳಾಡ್ಕೊಂಡು ಓಡಾಡ್ಕೊಂಡು ಏನೇನು ಮಾಡ್ಬಿಡ್ತೀನಿ ಅಂತಂದ್ರೆ ಈಗ ಇನ್ನೊಂದು ಕಾಗದ ಬರ್ತೀನಂತೆ ನೀವು ಉತ್ತರ ಕೊಟ್ಟಿರ ನನಗೆ ಮೊದಲನೇ ಪತ್ರಕ್ಕೆ ಸಾಮಾನ್ಯವಾಗಿ ಯಾವುದೋ ಬೇರೆ ಇಲಾಖೆಯಿಂದ ಕೊಡಿಸ್ಬಿಟ್ಟಿದ್ದೀರಿ ಅಂತ ಆಯ ನಿಮ್ಗೆ ಅಷ್ಟು ಕೊಟ್ಟಿದ್ದೆ ಜಾಸ್ತಿ ರಕ್ಷಣಾ ಮಂತ್ರಿಗಳು ಮಾತ್ರ ಕೇಂದ್ರದ ಕಠಿಣ ಸರ್ಕಾರ ಕಠಿಣ ವೈಖರಿಯನ್ನು ಅನುಸರಿಸ್ತಿದೆ ರಾಜ್ಯಗಳು ಬದ್ಧತೆಯಿಂದ ಮಾಡ್ತಿಲ್ಲ ಕೆಲವು ವಿಚಾರದಲ್ಲಿ ಅಂತ ಆ ಥರದ್ದು ಹೇಳಿದ್ದಾರೆ ಇದು ಅಮಾನವೀಯ ಘಟನೆ ಅಂತ ಮೃತನ ವೈದ್ಯ ಮೃತ ವೈದ್ಯೆಯ ತಾಯಿ ಹೇಳ್ತಾರೆ ಪ್ರತಿಭಟನಾಕಾರರ ಬಗ್ಗೆ ದೀದಿ ಮಾತುಗಳಾಡ್ತಿರೋದೆಲ್ಲ ಸರಿ ಇಲ್ಲ ಅವ್ರಿಗೆ ಮಕ್ಕಳಿದ್ದರೆ ಗೊತ್ತಾಗ್ತಿತ್ತೇನೋ ನೋವು ಅಂತ ಇದಕ್ಕೆ ಯಾವ ರಾಜಕೀಯ ಲೇಪ ಕಟ್ತಾರೆ ಗೊತ್ತಿಲ್ಲ ಹೇಳ್ಕೊಟ್ಟಿದ್ದಾರೆ ಯಾರೋ ಬಿ ಜೆ ಪಿಯವರು ಅಂತ ಹೇಳ್ಬೋದೇನು ತಾಯಿ ಸಂಕಟ ಆಕೆಗೆ ಬಟ್ ಏನ ಎಸ್ ಇನ್ನು ಕೇರಳ ಚಿತ್ರೋದ್ಯಮದಲ್ಲಿ ನಟರ ಮೇಲೆಯೂ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ಚಿತ್ರ ನಿರ್ಮಾಪಕ ನಿರ್ದೇಶಕ ರಂಜಿತ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿನಿಮಾ ಆಡಿಷನ್ಗಾಗಿ ಬೆಂಗಳೂರಿಗಿನ ಹೋಟೆಲ್ ಕರೆಸ್ಕೊಂಡ್ರು ನನ್ನ ಬೆತ್ತಲೆಗೊಳಿಸಿ ನನ್ನ ಬೆತ್ತಲೆ ಫೋಟೋವನ್ನ ನಟಿಯೊಬ್ಬರಿಗೆ ಕಳಿಸಿದ್ರು ಅಂತ ಕೇರಳ ಡಿಜಿಪಿಗೆ ದೂರನ್ನು ಕೊಟ್ಟಿದ್ದಾರೆ ಪೊಲೀಸರು ತನಿಖೆಯನ್ನು ಇದ್ದಾರೆ ಇನ್ನು ತಮಿಳು ಚಿತ್ರ ಕಿರುತೆರೆಯಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ ಬ್ಯಾನ್ ಭಯದಿಂದ ಯಾರೂ ಬಾಯ್ ಬಿಡ್ತಾ ಇಲ್ಲ ಅಂತ ಹಿರಿಯ ನಟಿ ಕೊಟ್ಟಿ ಪದ್ಮಿನಿ ಹೇಳಿದ್ದಾರೆ ಹ್ಮ್ ಮಹಾರಾಷ್ಟ್ರ ಮೂಲದ ಒಬ್ರು ಮಲ್ಪೆ ಪೊಲೀಸರ ವಿರುದ್ಧ ಅಸಮಾಧಾನ ಮಹಾರಾಷ್ಟ್ರದ ಮಾಡೆಲ್ ಅಂತ ಯಾರೋ ಖ್ಯಾತಿಶ್ರೀ ಅಂತ ಉಡುಪಿಯ ಪಡುಕೆರೆ ಬೀಚ್ನಲ್ಲಿ ಮಹಾರಾಷ್ಟ್ರ ಮಾಡೆಲ್ ಇಲ್ಲಿಗೆ ಯಾಕೆ ಬಂದರು ಅವ್ರ ಊರಲ್ಲೇ ಸಮುದ್ರ ಇಲ್ವಾ ಇಲ್ಲಿ ಯಾಕೆ ಬಂದ್ರಂತೆ ಏನೋ ಗೊತ್ತಿಲ್ಲ ಫೋಟೋ ಶೂಟ್ ಮಾಡ್ಕೊತಿದ್ರಂತೆ ಬಿಕಿನಲ್ಲಿ ಪೊಲೀಸ್ನವ್ರು ಗಮನಿಸಿ ಫೋಟೋ ಶೂಟ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಹೇಗೆಲ್ಲ ಮಾಡಬೇಡ್ರಿ ಇಲ್ಲಿ ಸುಮ್ಮನೆ ಇನ್ನು ಲೋಕಲ್ಲಿ ಬರೋದು ಸ್ಥಳೀಯರು ಬರೋದು ಗಲಾಟೆ ಆಗೋದು ಯಾರು ಹಲ್ಲೆ ಮಾಡೋದು ಇವೆಲ್ಲ ಯಾತಕ್ಕೆ ಬೇಕು ನಟ್ರೆ ಎತ್ತಲ ಕಡೆಗೆ ಅಂತ ಕಳಿಸ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರು ಸೋಷಿಯಲ್ ಮೀಡಿಯಾಲಲ್ಲಿ ಆಕ್ರೋಶ ಅವ್ರಿ ಅಪರಾಧನ ಬಿಕಿನಿಲಿ ಓಡಾಡೋದು ಅಪರಾಧ ಅಲ್ಲ ಫೋಟೋ ಶೂಟ್ಗೆ ಯಾರು ಅನುಮತಿನೂ ಬೇಕಿಲ್ಲ ನೈತಿಕ ಪೊಲೀಸ್ಗೆ ನಡೆಸೋದು ಸರಿ ಯಾರು ಯಾರು ಅಂತೆಲ್ಲ ಕೇಳಿದ್ದಾರೆ ಅಯ್ಯೋ ಇವೆಲ್ಲ ಕೇಳ್ತಾರೆ ಆ ಏರಿಯಾ ಗಲಾಟೆ ಹಂಗಿದೆ ಅಲ್ಲಿ ಅವಕಾಶ ಅಟ್ಲೀಸ್ಟ್ ಏನೋ ತೆಗೆಸೋದು ತಪ್ಪು ಅಂತ ನಾನು ಹೇಳಲಿಕ್ಕೆ ಎಲ್ಲಿ ಯಾವ ಸ್ಥಳದಲ್ಲಿರೋ ಕಾಣ್ಸೆ ನೀವು ಅದನ್ನ ತೆಕ್ಸೋಂಗಿಲ್ಲ ನೀವು ಅದನ್ನ ನಿಮ್ಮ ಫೋಟೋ ಶೂಟ್ ಮಾಡೋಂಗಿಲ್ಲ ಅಂತ ಹೇಳಕ್ ಬರಲ್ಲ ಅದನ್ನ ಬಟ್ ಕೆಲವು ಜಾಗಗಳು ಕೆಲವು ಕೆಲಸಗಳನ್ನು ಮಾಡಿದಾಗ ಕೆಲವು ಪೂರ್ವ ಎಚ್ಚರಿಕೆಗಳು ಬೇಕು ತೆಕ್ಸೋ ತಪ್ಪು ಅಂತ ಹೇಳಕ್ ಬರಲ್ಲ ಡಿಗ್ರಿ ಆದ ನಂತರ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಬೇಕು ಯಾವ ಕಾಲೇಜ್ ಹೋಗಬೇಕು ಅಂತ ವಿದ್ಯಾರ್ಥಿಗಳು ಪೋಷಕರಲ್ಲಿ ಹಲವು ಗೊಂದಲಗಳು ಇರುತ್ತೆ ನಿಮ್ಮೆಲ್ಲ ಗೊಂದಲಗಳನ್ನ ಬಗೆಹರಿಸಲಿಕ್ಕಾಗಿ ವಿದ್ಯಾಮಂದಿರ ಪಬ್ಲಿಕ್ ವಿ ಎಜುಕೇಶನ್ ಎಕ್ಸ್ಪೋ ನಡೆಸ್ತಾ ಇದೆ ಇದು ಮಲ್ಲೇಶ್ವರಂ ಪಿ ಯು ಸಿ ಈಗ ಡಿಗ್ರಿ ಇದು ಡಿಗ್ರಿ ಆದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಬರ್ತಾ ಇದೆ ನಿಮ್ಗೆ ಅದರ ಲಾಭಗಳು ಗೊತ್ತಿದೆ ಹಾಗಾಗಿ ನಾಳೆ ಕರೆಕ್ಟ್ ಆಗಿ ಹತ್ತುವರೆಗೆ ಸ್ಟಾರ್ಟ್ ಪಬ್ಲಿಕ್ ಟಿವಿ ಪ್ರಸ್ತುತಿ ವಿದ್ಯಾಮಂದಿರ ಎಜುಕೇಷನ್ ಎಕ್ಸ್ಪೋ ಮೂರನೇ ಆವೃತ್ತಿ ನಾಳೆಯಿಂದ ಪ್ರಾರಂಭವಾಗಲಿದೆ ನಾಳೆ ಮತ್ತು ನಾಡಿದ್ದು ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ವಿದ್ಯಾಮಂದಿರ ಶೈಕ್ಷಣಿಕ ಮೇಳ ನಡೆಯಲಿದ್ದು ಎಲ್ಲರಿಗೂ ಉಚಿತ ಪ್ರವೇಶ ಇರಲಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಎಕ್ಸ್ಪೋ ನಡೆಯಲಿದೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮಕ್ಕೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ ಆರ್ ರಂಗನಾಥ್ ಚಾಲನೆ ಕೊಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರೇವಾ ಯೂನಿವರ್ಸಿಟಿ ಚಾನ್ಸಲರ್ ಡಾಕ್ಟರ್ ಪಿ ಶ್ಯಾಮರಾಜು ಹಾಗೂ ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಸೇರಿ ಹಲವರು ಈ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರುವ ವಿದ್ಯಾಮಂದಿರ ಇದು ಮೂರನೇ ಆವೃತ್ತಿ ಇಲ್ಲಿ ಬಂದು ಅರೌಂಡ್ ನಲವತ್ತೆರಡಕ್ಕಿಂತ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮ್ಮ ಮುಖ್ಯ ಉದ್ದೇಶ ಬಂದು ಮಕ್ಕಳಿಗೆ ಗ್ರಾಜ್ಯುಯೇಷನ್ ಆದ ಮೇಲೆ ಏನು ಮಾಡಿದ್ರೆ ಅವರ ಜೀವನ ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಈವೆಂಟ್ನ ಆರ್ಗನೈಸ್ ಮಾಡಿದ್ದೀವಿ ಶನಿವಾರ ಭಾನುವಾರ ಇಲ್ಲಿ ಬನ್ನಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನೀವು ನಿಮ್ಮ ನಿರ್ಧಾರನ ಕರೆಕ್ಟ್ ಆಗಿ ತಗೋಬಹುದು ಅಂತ ನಾನು ಹೇಳ್ಬೋದು ಡಿಗ್ರಿ ಮುಗಿದ ಮೇಲೆ ಯಾವ ಕೋರ್ಸ್ ಓದಬೇಕು ಯಾವ ಕಾಲೇಜ್ ಒಳ್ಳೆಯದು ಯಾವ ಯಾವ ಹೊಸ ಕೋರ್ಸ್ ಬಂದಿದೆ ಸೇರಿ ಹತ್ತು ಹಲವು ಮಾಹಿತಿಗಳು ವಿದ್ಯಾಮಂದಿರದ ಗೂಡಿನಲ್ಲಿ ಲಭ್ಯವಾಗಲಿದೆ ವಿದ್ಯಾಮಂದಿರ ಎಜುಕೇಶನ್ ಎಕ್ಸ್ಪೋದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಪಾಲ್ಗೊಳ್ತಿವೆ ಕೋರ್ಸ್ ಜೊತೆ ಶೈಕ್ಷಣಿಕ ವಿಚಾರಗಳಲ್ಲಿ ಉದ್ಭವವಾಗುವ ಎಲ್ಲಾ ಗೊಂದಲಗಳಿಗೆ ಇಲ್ಲಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಅಷ್ಟೇ ಅಲ್ಲ ವಿದ್ಯಾಮಂದಿರ ಎಕ್ಸ್ಪೋದಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಲಕ್ಕಿ ಡೆಪ್ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತೆ ಎಂಟ್ರಿ ಬಂದು ಎಲ್ಲರಿಗೂ ಫ್ರೀ ಉಚಿತ ಎಂಟ್ರಿ ಇರುತ್ತೆ ಮತ್ತೆ ನಿಮಗೆ ಇನ್ನೊಂದು ಸಿ ಸುದ್ದಿ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಬಂದು ಇಲ್ಲಿ ರಿಜಿಸ್ಟರ್ ಆದವರು ಪ್ರತಿ ಅರ್ಧ ಗಂಟೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಅದರಲ್ಲೂ ಭಾಗವಹಿಸ್ಬೋದು ಮತ್ತೆ ನೀವು ಆ ಗಿಫ್ಟ್ ನಿಮ್ದಾಗಿಸ್ಕೋಬಹುದು ಆನ್ ಸ್ಪಾಟ್ ಗಿಫ್ಟ್ ಇದೆ ಒಳ್ಳೆ ಫ್ಯೂಚರ್ ರೂಪಿಸಿಕೊಳ್ಬೇಕಾದ್ರೆ ಒಳ್ಳೆ ಕೋರ್ಸ್ ಒಳ್ಳೆ ಕಾಲೇಜ್ ಸೇರ್ಬೇಕು ಸೊ ನಾಳೆ ನಾಡಿದ್ದು ಮಿಸ್ ಮಾಡದೆ ವದ್ಯಾ ಮಂದಿರ ಎಜುಕೇಶನ್ ಎಕ್ಸ್ಪೋದಲ್ಲಿ ಭಾಗವಹಿಸಿ ನಿಮ್ಮ ಶೈಕ್ಷಣಿಕ ಜೀವನವನ್ನ ಉತ್ತಮವಾಗಿ ರೂಪಿಸಿಕೊಳ್ಳಿ ಶ್ರೀನಿವಾಸ ರಾವ್ ದಳವೆ ಪಬ್ಲಿಕ್ ಟಿವಿ ಬೆಂಗಳೂರು ನಾಳೆ ಸಿಗೋಣ ಅಲ್ಲಿ ಯಾರು ಬರ್ತಿರೋ ಅವರಿಗೆ ಆಂಧ್ರದ ಗುಡಿವಾಡದಲ್ಲಿ ಒಂದು ಘಟನೆ ಅಲ್ಲಿನ ಇಂಜಿನಿಯರಿಂಗ್ ಕಾಲೇಜಿನ ಹೆಣ್ಮಕ್ಳ ಹಾಸ್ಟೆಲ್ನ ವಾಶ್ರೂಮ್ನಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಭಾರಿ ಆಕ್ರೋಶ ವಿದ್ಯಾರ್ಥಿಯನಿರತು ವಿದ್ಯಾರ್ಥಿನಿಯೊಬ್ಬಳ ಸಹಕಾರದಿಂದಾನೇ ಯಾರೋ ಫೈನಲ್ ಇಯರ್ ವಿದ್ಯಾರ್ಥಿ ಇದನ್ನು ಮಾಡಿದ್ದಾನೆ ಅಂತ ಅವರು ದೂರು ಕೊಟ್ಟಿದ್ದಾರೆ ಏನೂ ಆಗಲಿಲ್ಲ ಅಂತೇಳಿ ಅವರೇ ಮಧ್ಯರಾತ್ರಿ ಪ್ರೊಟೆಸ್ಟ್ ಮಾಡಿ ಆರೋಪಿನ ಹಿಡ್ಕಂಡು ನಾಲ್ಕು ಬಿಟ್ಟು ಪೊಲೀಸರು ಕೊಟ್ಟಿದ್ದಾರೆ ಒಂದು ಮುನ್ನೂರು ವೀಡಿಯೋ ಇದೆ ಈ ಥರದ್ದು ಅಂತ ಅವ್ರದ್ದು ಆರೋಪದಲ್ಲಿ ಇದೆ ಈಗ ಬಟ್ ಪೊಲೀಸ್ನವರು ಅಂತಿದ್ದಾರೆ ಅದಕ್ಕೆ ಪೂರಕವಾದ ಸಾಕ್ಷ್ಯ ಏನೂ ಇಲ್ಲೇನು ಕ್ಯಾಮ್ರಾನು ಕಾಣಿಸ್ತಾ ಇಲ್ಲ ಬಟ್ ಏನೇ ಆಗಲಿ ಅವ್ರಿಗೆ ಲ್ಯಾಪ್ಟಾಪ್ ಮೊಬೈಲ್ ಎಲ್ಲ ತೊಗೊಂಡು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಸಿಕ್ಕಿಲ್ಲ ಇನ್ನುವೇ ಲೆಟ್ ಸಿ ಅಂತಿದ್ದಾರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಇದು ಆಗದೆ ಇಷ್ಟ ಆಗಲ್ಲ ಗಲಾಟೆ ನಮ್ಮ ರಾಜ್ಯದಲ್ಲೆಲ್ಲ ಆಗಿತ್ತಲ್ಲ ಒಂದು ಎಲ್ಲ ಇಟ್ಟಿದ್ರಲ್ಲ ಯಾರ ಕಚಡಗಳು ಇನ್ನು ವಿವಾದಾತ್ಮಕ ವಿಚಾರಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸದ್ದು ಮಾಡುವ ರಜತ್ ದಲಾಲ್ ಅವರುದ್ದ ಹಿಟ್ ಅಂಡ್ ರನ್ ಆರೋಪ ಕೇಳಿಬಂದಿದೆ ಹೆಚ್ಚು ವಾಹನ ದಟ್ಟಣೆ ಇರುವಂತಹ ಫರಿದಾಬಾದ್ ರಸ್ತೆಯಲ್ಲಿ ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಚಲಾಯಿಸಿ ಬೈಕ್ ಒಂದಕ್ಕೆ ಗುದ್ದಿದ್ದಾನೆ ದಲಾಲ್ ಪಕ್ಕದಲ್ಲೇ ಕುಳಿತಿದ್ದಂತಹ ಮಹಿಳೆ ಗಾಬರಿಗೊಂಡು ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಕೇಳಿದಾಗ ಅವರು ಕೇಳದೇನೆ ಕೆಳಗೆ ಬಿದ್ದವರು ಬಿಳಿ ಬಿಡಿ ಅದೇನು ದೊಡ್ಡ ವಿಷಯ ಅಲ್ಲ ಇದೆಲ್ಲ ಕಾಮನ್ ಇಲ್ಲಿ ಅಂತ ಹೇಳಿಕೊಂಡಿದ್ದಾರೆ ಈ ವಿಷಯ ಈಗ ವೈರಲ್ ಆಗಿದೆ ಸದ್ಯ ಆತನ ಬಂಧನಕ್ಕಾಗಿ ಆಕ್ರೋಶವೂ ಕೂಡ ಹೇಳ್ತಾ ಇದೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಇನ್ನೂ ಬಂಧನ ಆಗಿಲ್ಲ ಅತ್ತ ಮುಂಬೈನಲ್ಲಿ ಅಪ್ರಾಪ್ತ ಚಲಾಯಿಸ್ತಾ ಇದ್ದಂತಹ ಎಸ್ ಕಾರು ಬೈಕ್ ಡಿಕ್ಕಿ ಹೊಡೆದಿದೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಪೊಲೀಸರು ಅಪ್ರಾಪ್ತ ಚಾಲಕನನ್ನ ಬಂಧಿಸಿದ್ದಾರೆ ಏನು ಅವನು ವಾಟ್ ಈಸ್ ಈ ಥರ ವಿವಾದಾತ್ಮಕ ಹೇಳಿಕೆಗಳ್ನ ಕೊಡೋದು ಸೋಶಿಯಲ್ ಮೀಡಿಯಾದ ಒಂದು ಸರಿ ಅಳಕೊಂಡಾಗ್ ಪೊದೆ ಇಂಭಾಗಕ್ಕೆ ಹಾಕಿಬಿಟ್ಟು ಉಜ್ಜುದ್ರ ಹಲ್ಲು ಮುಖಾನೆಲ್ಲ ಜಜ್ಜಿ ಕಲ್ಲಲ್ಲಿ ಗೊತ್ತಾಗುತ್ತೆ ಊದಿ ಇವನ್ ಸೋಷಿಯಲ್ ಇನ್ಪ್ಲೂಯೆನ್ಸ್ ಇಂಪ್ಲಿಯನ್ಸ್ ಇವನ್ ಯಾವ ಊರು ಇನ್ಫ್ಲೂಯೆನ್ಸ್ ಇವನು ಕೈ ಕಾಲು ಮುರಿದ ಹಾಕ್ಬೇಕು ಇವ್ನಿಗೆ ನನ್ನ ಪ್ರಕಾರ ಇವನ್ ಯಾವ ಊರು ಇಂಪ್ಲಿಯೆನ್ಸ್ ಇವನು ಇದನ್ನು ನಿನ್ನ ಇನ್ಫ್ಲೂಯೆನ್ಸು ಈಡಿಯಟ್ ಅಂತಂದು ಹಿಡ್ಕೊಂಡು ಎರಡು ಬಿಟ್ಟರೆ ದಾರಿಗೆ ಬರ್ತಾನೆ ದಿಮಾಕು ಕೋಪಗಳು ಕೆಲವು ಸರಿ ಕಾನೂನು ವರ್ಕ್ ಆಗಲ್ಲ ದಂಡಮ್ ಬಡ್ತಾ ಇರ್ಬೇಕು ನಾಲ್ಕನೂ ಅಷ್ಟೇ ಅವನಿಗೆ ಅವ್ನು ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗ್ತಾನ ಹೇಗಾಗ್ಲಿಕ್ಕೆ ಸಾಧ್ಯ ಈ ಥರ ಮಾಡೋರು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಕಾರಣ ಬೆಳಗಾವಿ ಭಾಗದ ನದಿಗಳೆಲ್ಲ ಉಕ್ಕೇರಿಬಿಟ್ಟಿದೆ ಆಲಮಟ್ಟಿ ಡ್ಯಾಮ್ನಿಂದ ಇನ್ನೂ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡುವಂತೆ ಬಿಡುವ ಬಿಡುವಂತೆ ಮಹಾರಾಷ್ಟ್ರ ನೀರಾವರಿ ಇಲಾಖೆ ಮನವಿ ಮಾಡಿರೋ ಕಾರಣ ಕೃಷ್ಣಾ ನದಿ ಪಾತ್ರದಲ್ಲಿ ಐದು ದಿನ ಆರೆಂಜ್ ಅಲರ್ಟನ್ನು ಘೋಷಿಸಿದ್ದಾರೆ ಅಲ್ಲೂ ಮಳೆ ಆಗ್ತಿದೆ ಹಂಗಾಗ ಇಲ್ಲೂ ಬಿಡಬೇಕಾಗತ್ತೆ ಬೇರೆ ದಾರಿ ಇಲ್ಲ ನಾರಾಯಣಪುರ ಡ್ಯಾಮಿಂದ ಎರಡು ಲಕ್ಷ ಬಿಡ್ತಿದ್ದಾರೆ ಹೆಚ್ಚು ಕಡಿಮೆ ಭಾಳ ಕಡೆ ಬಾಗಲಕೋಟೆ ರಾಯಚೂರಲೆಲ್ಲ ಇದೆ ಪರಿಸ್ಥಿತಿ ಇದೇನೆ ಯಾದಗಿರಿನಲ್ಲೂ ಅಷ್ಟೇ ಭೀಮಾ ನದಿಯಿಂದ ಒಂದು ಲಕ್ಷ ಕ್ಯೂಸೆಕ್ ಹೊರಗೆ ಬಿಡ್ತಾ ಇದ್ದಾರೆ ಚೊಪ್ಪೋ ವೀರಾಂಜನೆಯ ಕಂಗಳೇಶ್ವರ ದೇವಸ್ಥಾನ ಎಲ್ಲ ಮುಳುಗಡೆ ಆಗಿಬಿಟ್ಟಿದೆ ಅಲ್ಲಿಗ ಅಫಲ್ಪುರದ ಗತ್ತರ್ಗ ಸೇತುವೆ ಜಲಾವೃತವಾಗಿ ಹೋಗಿದೆ ಹಾಸನದ ಸಕಲೇಶ್ಪುರ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಮನೆಯಲ್ಲೆಲ್ಲೋ ರೈಲು ಹೋಗೋ ಜಾಗದಲ್ಲೆಲ್ಲೋ ಆಗಿತ್ತು ಅಲ್ಲೇ ಆಗಿದೆ ವಾಪಸ್ಸು ಅಂತ ಸತ್ಯ ಹೇಳ್ತಾ ಇದ್ದರು ಮತ್ತೆ ಎಂದಿನಂತೆ ಈ ಬೆಂಗಳೂರಿನಲ್ಲಿ ಸಂಜೆ ಮಳೆ ಇದ್ದಂಗೆ ಬೆಳಗಿಂದ ಏನೂ ಇರಲ್ಲ ಆರಾಮಾಗಿರುತ್ತೆ ಸಂಜೆ ಈವ್ನಿಂಗ್ ಬಂದು ಹೊಡೆಯತ್ತೆ ಒಂದು ರೌಂಡ್ ಹೊಡೆದು ಬಿಟ್ಟು ಹೋಗತ್ತದು ಇವತ್ತು ಹಾಗೆ ಆಗಿದೆ ಪ್ರವಾಹದಿಂದ ಗುಜರಾತ್ ಮಾತ್ರ ತತ್ತರಿಸ ಹೋಗಿಬಿಟ್ಟಿದೆ ನಿಜವಾಗ್ಲೂ ಹೇಳ್ತೀನಿ ಅದ್ರ ದೃಶ್ಯಗಳು ಬಹಳ ಅಯ್ಯೋ ಅನ್ಸುತ್ತೆ ನೋಡಿದ್ರೆ ಆದರೆ ಈಗ ಅದಕ್ಕೆ ಉಪ್ಪು ಮೇಲೆ ಗಾಯದ ಮೇಲೆ ಉಪ್ಪು ಸವರದಂಗೆ ಈಗ ಚಂಡಮಾರುತ ಬೇರೆ ಬಂದು ಕೂತಿದೆ ಅರಬ್ಬಿ ಸಮುದ್ರದಲ್ಲಿ ಬರ್ತಾ ಇದೆ ಹನ್ನೆರಡು ಗಂಟೆನಲ್ಲಿ ಬಂದು ಅಪ್ಪಳ್ಸತ್ತೆ ಅಂತ ಹೇಳ್ತಿದ್ದಾರೆ ಸಾವಿರಾರು ಜನನ ಸುರಕ್ಷಿತ ಪ್ರದೇಶಗಳಿಗೆ ಅಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದಾರೆ ನಮ್ಮಲ್ಲೂ ಮಳೆ ಮತ್ತು ಗಾಳಿಯೇ ಇದ್ದಂಗೆ ಇದೆ ಮೇಲ್ನೋಟಕ್ಕೆ ಹವಾಮಾನ ಇಲಾಖೆಯ ವರದಿಗಳನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಎಚ್ಚರಿಕೆಗೆ ನಾವಿರಬೇಕಷ್ಟೆ ಬಟ್ ನಮ್ದೆಲ್ಲ ಈವ್ನಿಂಗಲ್ಲಿದೆ ಬೆಳಗ್ಗೆಯಿಂದ ಇಲ್ಲ ನಮ್ಮಲ್ಲಿ ಎಸ್ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಎರಡನೇ ದಿನಕ್ಕೆ ಭಾರತಕ್ಕೆ ಮೂರು ಪದಕ ಬಂದಿದೆ ಖ್ಯಾತ ಶೂಟರ್ ಅವನಿ ಲಖೇರಾ ಮತ್ತೊಮ್ಮೆ ಬಂಗಾರದ ಭೇಟಿಯಾಡಿ ಹತ್ತು ಮೀಟರ್ ಏರ್ ಎಸ್ ಎಸ್ಎಚ್ ಒನ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಇದೇ ಇವೆಂಟ್ನಲ್ಲಿ ಸ್ಪರ್ಧೆ ಮಾಡಿದ್ದ ಮೋನಾ ಅಗರ್ವಾಲ್ ಕಂಚಿನ ಪದಕ ಗೆದ್ದಿದ್ದಾರೆ ಇನ್ನು ನೂರು ಮೀಟರ್ ಓಟದಲ್ಲಿ ಪ್ರೀತಿಪಾಲ್ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಆಕ್ಚುಲಿ ನಮ್ಮಲ್ಲಿ ಒಳ್ಳೆ ಪದಕಗಳನ್ನು ತಂದಿದ್ದಾರೆ ಈ ಸರಿನೂ ತರ್ತಾರೆ ಅನ್ಕೊಂಡಿದ್ದ ಬಂದಿತ್ತು ಲಾಸ್ಟ್ ಟೈಮ್ ಅಲ್ಲಿಂದ ನಮ್ದು ರೆಗ್ಯುಲರ್ ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ನಮ್ ಚೆನ್ನಾಗಿ ಮೆಡ್ ತರ್ತಾರೆ ಅದನ್ನೇನು ಅಲ್ಲಗಳಿಬಾರ್ದು ಯಾರೂ ಕಾರಣ ಎಲ್ಲಿ ಒಲಿಂಪಿಕ್ಸ್ ನಡೆದಿದೆಯೋ ಅದೇ ಕ್ರೀಡಾಂಗಣಗಳಲ್ಲಿ ಇದು ನಡೆಯೋದೀಗ ಮತ್ತು ಅದರಲ್ಲೂ ಸ್ಪರ್ಧೆ ಅಷ್ಟೇ ಜೋರಾಗಿರುತ್ತೆ ಏನು ಉಡಾಪೆ ಥರ ಏನು ಇರಲ್ಲ ಅದು ಬಹಳ ಟಪ್ ಇರುತ್ತೆ ಏನು ಒಳ್ಳೇದಾಗಲಿ ಎಲ್ಲಾರ್ಗು अ हे बा, बार्तकीन ना मेटल बंदर हात मेटल बंदर या